ಹೃದಯದ ಅತ್ಯಂತ ನವಿರಾದ ಭಾವನೆಗಳನ್ನು ಅಷ್ಟೇ ನವಿರಾದ ರೀತಿಯಲ್ಲಿ ಹೇಳುವುದನ್ನು ಸಾಧಿಸಿಕೊಂಡಿದ್ದವರು ಪುತಿ ನರಸಿಂಹಾಚಾರ್ಯರು. ಅವರು ಬದುಕೇ ಹಾಗೆ, ಮುಗ್ಧತೆ ಅವರ ಜೀವನದ ತಳಹದಿ ಅದು. ಸರ್ಕಾರಿ ನೌಕರಿಯಲ್ಲಿದ್ದು ಆ ಜಂಜಾಟದಲ್ಲಿ ಗೊಂದಲದಲ್ಲಿ ಇದ್ದರೂ ಕೂಡ ತಮ್ಮ ಮಗುತನವನ್ನು ಕಳೆದುಕೊಳ್ಳದೇ ಇದ್ದಂಥವರು ಪುತಿ ನರಸಿಂಹಾಚಾರ್ಯ. ಅವ್ರ ಮನಸ್ಸೇ ದೊಡ್ಡದು, ಅದೊಂದು ಅಪರೂಪದ ಚೈತನ್ಯ. ಅದು ಅದಕ್ಕೊಂದು ಸಣ್ಣ ಘಟನೆ ಹೇಳ್ಬೇಕು ನಾನು. ಅವ್ರು ಮೈಸೂರಿನ ಜಯಲಕ್ಷ್ಮೀಪುರಂದಲ್ಲಿ ಇರ್ತಿದ್ರು. ಇದ್ದಾಗ ಅವ್ರು ನೋಡೋದಕ್ಕೆ ಸಾಕಷ್ಟು ಜನ ಹೋಗ್ಬೇಕು. ಪುತಿ ನರಸಿಂಹಾಚಾರ್ಯ ಜೊತೆಗೆ ಮಾತಾಡೋದು ಅಂದ್ರೆ ಒಂದು ಸಂಭ್ರಮ, ಅದು ರಸಗಳಿಗೆ. ಅದು ನಾನು ತುಂಬಾ ಅನುಭವಿಸಿದ್ದೇನೆ ಅದರ ಜೊತೆಗಿರುವಂತಹದ್ದನ್ನ, ಅವ್ರ ಮಾತುಗಳನ್ನು ಕೇಳುವಂತಹದ್ದು, ಅವ್ರ ಹಾಸ್ಯದ ವಿಷಯಗಳನ್ನು ಹೇಳುವಾಗ ಅಥವಾ ರಾಮಾಯಣದ ಮಾತುಗಳು ಹೇಳುವಾಗ ತಲ್ಲೀನತೆ ಆಗೋದನ್ನ ಕಂಡಿದ್ದೇನೆ. ಆಶ್ಚರ್ಯ ಬೇರೆ ಹುಟ್ಟಿಸೋದು ನನಗೆ. ಅಷ್ಟು ವರ್ಷ ಈ ಜಗತ್ತಿನ ಪ್ರಪಂಚದ ಜಂಜಾಟದಲ್ಲಿದ್ದರೂ ಕೂಡ ಆ ಮನಸ್ಸಿನ ನವರನ್ನು ಕಳ್ಕೊಳ್ಳಿಲ್ಲಲ್ಲ ಅಂತ. ಹಾಗೆ ಜಯಲಕ್ಷ್ಮೀಪುರಂ ಸಾಕಷ್ಟು ಜನ ಹೋಗೋರು, ತಾಸುಗಟ್ಟಲೆ ಹರಟೆ ಹೊಡಿತಿದ್ರಂತೆ. ಅವ್ರ ಮನೆಗೆ ಹೋಗಿ ಹರಟೆ ಹೊಡಿಬೇಕಾದ್ರೆ ತಿಂಡಿ ತೀರ್ಥದ ಸಮಾರಾಧನೆಯೂ ಆಗೋದು ಎಲ್ಲರಿಗೂ. ಒಂದ್ಸಲ ಹೀಗೆ ಪ್ರತಿಭಾ ಸಂಪತ್ ಅನ್ನೋರೊಬ್ರು ಹೋದ್ರು. ಅವರು ಸಾಕಷ್ಟು ಸಾಹಿತ್ಯದ ಚರ್ಚೆ ಮಾಡುವಂಥವ್ರು. ಅವರು ಅವ್ರ ಯಜಮಾನರು ಹೋಗಿ ಪುತಿ ನರಸಿಂಹಾಚಾರ್ಯ ಹತ್ರ ಮಾತಾಡ್ತಾ ಇದ್ರಂತೆ. ಯಾವುದೋ ರಾಮಾಯಣದ ವಿಷಯ ಬಂದ್ಬಿಡ್ತು. ರಾಮಾಯಣದ ವಿಷಯ ಬರಲಿ ಅಥವಾ ಚಲುವ ನಾರಾಯಣ ಸ್ವಾಮಿ ವಿಷಯ ಬಂದ್ಬಿಟ್ರೆ ಅವ್ರು ಮೈ ಮರೆತು ಬಿಡ್ತಾರೆ. ಮೈ ಮರೆತು ಮಾತಾಡ್ತಾ 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 ಇದ್ದಾಗ ರಾತ್ರಿ ತುಂಬಾ ಹೊತ್ತಾಗ್ಬಿಡ್ತಾರೆ. ಆಯ್ತು, ಹೊತ್ತಾಯ್ತು ಹೊರಡಿನ ಅಂತ ಹೇಳಿ ಹೊರಟ್ರು. ಪ್ರತಿಮಾ ಮತ್ತು ಅವರ ಯಜಮಾನರು ಹೊರಟಾಗ ಬಾಗಿಲವರೆಗೂ ಕಳ್ಸೋಕೆ ಹೋದ್ರು ಪುತಿ ನರಸಿಂಹಾಚಾರ್ಯ. ಹೋದಾಗ ತಕ್ಷಣ ಕೇಳಿದ್ರಂತೆ ಪುತಿ ನರಸಿಂಹಾಚಾರ್ಯರು, ಕವಿತಾ ಹೇಗಿದ್ದಾಳೆ, ಆಕೆನ ಕರ್ಕೊಂಡ್ ಬರ್ಬೋದಾಗಿತ್ತಲ್ಲ ಅಂದ್ರಂತೆ. ಪ್ರತಿಭಾಗ ಆಶ್ಚರ್ಯ, ಯೋಗತಿಯ ಕವಿತಾ ನೆನಪಿಟ್ಟಿದ್ದಾರಲ್ಲ ಇವರು. ಕವಿತಾ ಯಾರು ಅಂದ್ರೆ ಈ ಪ್ರತಿಭಾನ ಅಣ್ಣನ ಮಗಳು, ಅಕ್ಕನ ಮಗಳು, ಆ ಕೊಡುಗೆಯರು. ಹಿಂದಿನ ಸಲ ಹೋದಾಗ ಜೊತೆಗೆ ಆ ಕವಿತಾನ ಕರ್ಕೊಂಡು ಹೋಗಿದ್ದಾರೆ, ಒಂದು ಪುಟ್ಟ ಹುಡುಗಿಯರು. ಹಾಗೆ ಆಶ್ಚರ್ಯ ಅಂದ್ರೆ ಮೂರ್ನಾಲ್ಕು ವರ್ಷದ ಹಿಂದೆ ಒಂದು ಪುಟ್ಟ ಹುಡುಗಿಯನ್ನು ಕರ್ಕೊಂಡು ಹೋದ್ರೆ ಆ ಹುಡುಗಿ ಹೆಸರು ನೆನಪಿಟ್ಟಿದಾರಲ್ಲ ಪುತಿ ನರಸಿಂಹಾಚಾರ್ಯರು. ಅದು ಹೇಗೆ ಆಶ್ಚರ್ಯ ಅಲ್ವಾ? ಪ್ರತಿಭಾನ್ ಗಂಡ ಕೇಳಿಬಿಟ್ರಂತೆ, ನರಸಿಂಹಾಚಾರ್ಯ ನನಗೆ ಆಶ್ಚರ್ಯ ಆಗೋದಂದ್ರೆ ನೀವು ತುಂಬಾ ಕೆಲಸ ಕಾರ್ಯದಲ್ಲಿ ಇರೋರು, ತುಂಬಾ ಕೆಲಸದ ಒತ್ತಡ, ಆ ಬರವಣಿಗೆ, ಪ್ರವಾಸ ಎಲ್ಲ ಇರುವಂತಹದ್ದು, ಇಂಥದ್ರೊಳಗೆ ಯಾವತ್ತೋ ಒಂದ್ ದಿವಸ ನನ್ನ ಹೆಂಡತಿ ಆ ಹುಡುಗಿನ ಕವಿತಾನ್ ಕರ್ಕೊಂಡ್ ಬಂದದ್ದನ್ನ ಅದ್ ಹೇಗ್ ನೆನಪಿಟ್ಟಿದ್ದೀರಿ ನೀವು ಅಂತ ಕೇಳಿದ್ರಂತೆ. ಇವ್ರು ಹೇಳಿದ್ರಂತೆ, ನಾನು ನೆನಪಿಡೋಕೊಂದು ಕಾರಣ ಇದೆಯಪ್ಪ, ನೀವು ಬಂದು ಹೋದ್ರ ನಮ್ಮ ಮನೆಗೆ ಬಂದು ಹೋದ ಎರಡು ಮೂರು ದಿವಸಕ್ಕೆ ಆ ಕವಿತಾ ಬಂದಿದ್ಲು ನಮ್ಮ ಮನೆಗೆ, ಬಂದು ಒಂದು ಮೂರು ಹೆರಳೆ ಹಣ್ಣು ಕೊಟ್ಟು ಹೋದ್ಲು ನನಗೆ. ನನಗೆ ಹೆರಳೆ ಹಣ್ಣು ಅಂದ್ರೆ ಬಹಳ ಇಷ್ಟ. ನೋಡಿ, ಆ ಪುಟ್ಟ ಮಗು ನಮ್ಮ ಮನೆಗೆ ಬಂದು ಹೆರಳೆ ಹಣ್ಣು ಕೊಟ್ಟು ಹೋಯ್ತಲ್ಲ, ಅದನ್ನ ಹೇಗೆ ಬರೆಯೋದು ನಾನು? ಅದರಿಂದ ಕವಿತಾ ಹೆಸರು ನೆನಪಿದೆ. ಆದರೂ ಬಿಡಿ, ಇದು ಆಶ್ಚರ್ಯ, ಯಾರೋ ಒಂದು ಮೂರು ಹಣ್ಣು ಕೊಟ್ಟು ಹೋದ್ರೆ ನೆನಪಿಟ್ಕೋತಿರಲ್ಲ ನೀವು ಅಂತ. ಅದಕ್ಕೆ ಪುತಿ ನರಸಿಂಹಾಚಾರ್ಯ ಹೇಳಿದಂಥ ಮಾತು ನಮ್ಮೆಲ್ಲರಿಗೂ ಬೋಧಪ್ರದವಾದಂಥದ್ದು, ಅನುಕರಿಸಬೇಕಾದಂಥದ್ದು. ಅವ್ರು ಹೇಳ್ತಾರೆ, ನೋಡಿ ಸ್ವಾಮಿ, ನಾನೊಂದು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಯಾರಾದರೂ ಒಂದು ಸಣ್ಣ ಉಪಕಾರ ಮಾಡಿದರೂ ಕೂಡ ಅದನ್ನು ಪುನಃ ಪುನಃ ನೆನೆಸ್ಕೋತೇನೆ. ನಾವು ಒಂದೇ ಸಲ ಅಲ್ಲ, ಮನೆ ಮೇಲೆ ನೋಡಿ, ಆ ಹುಡುಗಿ ಬಂದಿದ್ಲು, ಎರಳೆ ಹಣ್ಣು ಕೊಟ್ಟು ಬಂದು, ನೋಡಿ ಅವ್ರು ಬಂದು ಸಹಾಯ ಮಾಡಿದ್ರು. ಯಾರು ಸಹಾಯ ಮಾಡಿದ್ರು, ಯಾರು ಉಪಕಾರ ಮಾಡಿದ್ರು, ಅವ್ರನ್ನ ಮೇಲಿಂದ ಮೇಲೆ ನೆನೆಸ್ತಾ ಇರ್ತೀನಿ ನಾನು, ಹೀಗಾಗಿ ನೆನಪಿನಲ್ಲಿ ಇರ್ತಾರೆ. ಮತ್ತು ಇನ್ನೊಂದು, ನನಗೆ ಯಾರಾದರೂ ಅಪಕಾರ ಮಾಡಿದರೆ, ನನ್ನ ಬಗ್ಗೆ ಕಹಿ ಭಾವನೆಯನ್ನು ಹೇಳಿದರೆ, ಟೀಕೆ ಮಾಡಿದರೆ, ಅದನ್ನು ಆದಷ್ಟು ಬೇಗ ಮರೆತು ಬಿಡ್ತೀನಿ, ಅನ್ನಿಸ್ಕೊಳ್ಳೋದೇ ಇಲ್ಲ ನಾನು. ಇದೊಂದು ಪುಟ್ಟ ಘಟನೆ ಸ್ನೇಹಿತರೆ ಅಲ್ವಾ? ಎಂಥ ಅದ್ಭುತ ಅಲ್ವಾ? ಯಾವುದೋ ಒಂದು ಪುಟ್ಟ ಹುಡುಗಿ ಕೊಟ್ಟಂತಹ ಹೇರಳೆ ಹಣ್ಣನ್ನು ನೆನೆಸ್ಕೊಂಡು ಆ ಹುಡುಗಿ ನನಗೆ ಸಂತೋಷ ಕೊಟ್ಟಿದ್ದಾಳೆ, ಉಪಕಾರ ಮಾಡಿದ್ದಾಳೆ ಅಂತ ಹೇಳಿ ಆಕೆ ಹೆಸರನ್ನು ನೆನಪಿಟ್ಕೊಂಡು ಮತ್ತೊಮ್ಮೆ ಪ್ರತಿಭಾ ಬಂದಾಗ ಕವಿತಾ ಹೇಗಿದ್ದಾಳೆ ಅಂತ ಕೇಳೋದಿದೆಯಲ್ಲ, ಇದೇನು ತೋರಿಸುತ್ತೆ ಸ್ವಾಮಿ? ಕೆಲವರು ಹಾಗಿರ್ತಾರೆ, ತಮ್ಮ ಬಂದಂತಹ ಉಪಕಾರವನ್ನ ಸದಾ ಸ್ಮರಿಸ್ತಾ ಇರ್ತಾರೆ, ಯಾರಾದರೂ ಅಪಕಾರ ಮಾಡಿದರೆ ತಕ್ಷಣ ಮರೆತು ಹಾಕ್ತಾರೆ. ಜೀವನ ಸೊಗಸಾಗೋದು ಯಾಕೆ ಅಂತ ನಾನು ವಿಚಾರ ಮಾಡ್ತಾ ಇದ್ದೆ. ಕೆಲವರ ಜೀವನ ತುಂಬಾ ಸುಂದರವಾಗಿದೆಯಲ್ಲ, ತುಂಬಾ ಸೊಗಸಾಗಿದೆ, ನಗನಗ್ತಾ ಇರ್ತಾರೆ, ಸಂತೋಷವಾಗಿರ್ತಾರೆ, ಯಾಕೆ? ಈ ಗುಣ ಪುತಿ ನರಸಿಂಹಾಚಾರ್ಯ ತೋರಿಸಿದಂತಹ ಗುಣ, ಯಾರು ನಿಮಗೆ ಸಂತೋಷ ಕೊಟ್ಟಿದ್ದಾರೋ, ಉಪಕಾರ ಮಾಡಿದ್ದಾರೋ, ಅದನ್ನು ತಕ್ಷಣ ನೆನೆಸ್ಕೋಬೇಕು, ಮೇಲಿಂದಲೇ ನೆನೆಸ್ಕೋಬೇಕು. ಅಂದ್ರೆ ಒಳ್ಳೆ ಘಟನೆಗಳನ್ನು ನೆನೆಸ್ಕೊಳ್ಬೇಕು, ಬೇಡಾದದ್ದನ್ನು ತೆಗೆದುಹಾಕ್ಬೇಕು. ಅದಕ್ಕೆ ನಮ್ಮಲ್ಲಿ ಮಂಗಳಾರತಿ ಮಾಡುವಾಗ ಒಂದು ಶ್ಲೋಕ ಹೇಳ್ತಾರೆ, ಆಗಮಾರ್ಥ ಅಂತೂ ಗೇವಾನಾಂ, ಗಮನಾರ್ಥ ಅಂತೂ ರಾಕ್ಷಸಾಮಂತ.
ಆಗಮಾರ್ಥ ಅಂತೂ ದೇವ ನಾವು ಗಂಟೆ ಬಾರಿಸೋದು ಅದಕ್ಕೆ ಅಂದರೆ ದೇವತೆಗಳೇ ಬನ್ನಿಪ್ಪ ಈ ರಾಕ್ಷಸರೆಲ್ಲ ಹೊರಗೆ ಹೋಗ್ಲಿ ಅಂತ. ದೇವತೆಗಳು ರಾಕ್ಷಸರು ಅಂದರೆ ಯಾರು ಸ್ವಾಮಿ? ನಮ್ಮ ಒಳ್ಳೆಯ ಚಿಂತನೆಗಳು ನಮ್ಮ ದೇವತೆಗಳು, ನಮ್ಮ ಕೆಟ್ಟ ಚಿಂತನೆಗಳು ರಾಕ್ಷಸರು. ನಮ್ಮ ಮನಸ್ಸಿನೆಲ್ಲ ಕೆಟ್ಟ ಚಿಂತನೆಗಳನ್ನು ಮತ್ತೊಬ್ಬರು ಮಾಡಿದ ಟೀಕೆಯನ್ನು ಅಪಕಾರವನ್ನು ಅಲ್ಲಿಂದಲ್ಲೇ ಮರೆತು ಬಿಟ್ಟು ಮಾಡಿದ ಉಪಕಾರವನ್ನು ನೆನೆಸ್ಕೊಳ್ಳೋದಿದೆಯಲ್ಲ, ಕೂತಿ ನರಸಿಂಹಾಚಾರ್ಯ ನಮ್ಗೆ ಹಾಕಿಕೊಟ್ಟಂಥ ದೊಡ್ಡ ಮಾರ್ಗ. ನಮ್ಮ ಜೀವನವನ್ನು ಸುಲಭ ಮಾಡಿಕೊಳ್ಳೋದಕ್ಕೆ, ಸಂತೋಷ ಮಾಡಿಕೊಳ್ಳೋದಕ್ಕೆ ಇದು ಒಂದು ಗುಣ ಇದ್ರೂ ಸಾಲದೆ.